ಹೇ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಇವತ್ತು 3rd of September, ಬೆಳಗ್ಗೆ 8:30 ಆಗಿದೆ. ಈಗ ನಾವು ನಮ್ಮ ಲಾಡ್ಜಿಂದ ಕರಿಂಜೆ ಅನ್ನೋಂಥ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕರಿಂಜೇಶ್ವರ ದೇವಸ್ಥಾನ ಇದೆ, ಒಂದು ಸ್ವಲ್ಪ ಟ್ರೆಕ್ಕಿಂಗ್ ಕೂಡ ಇರುತ್ತೆ. ಬನ್ನಿ, ನಮ್ಮ ಪ್ರಯಾಣನ ಮುಂದುವರಿಸೋಣಂತೆ. ಶೆಟ್ಟಿ ಸ್ಕೂಲ್, ವೈಬ್ರಂಟ್ ಪಿ ಯು ಕಾಲೇಜ್. ಈ ನಮ್ಮ ಬಿಲ್ಡಿಂಗ್ ಇದೆ ಹೇಳೋ ಗೊತ್ತಾಗೋದಿಲ್ಲ. ಹಂಗಿದೆ ಅದಂತೂ ಬಿಡಿ, ಅದು ಪೂರ್ತಿ ನಿಮ್ಗೆ ರಿಸರ್ವ್ಡ್ ಫಾರೆಸ್ಟ್ ಅಲ್ಲೇ ಇದೆ. ಬೆಟ್ಟನೇ ಇಲ್ಲ ಇಲ್ಲಿ, ಅದೇ ಯೋಚನೆ ಸತ್ಯನಾರಾಯಣ ಅಂತಿದೆ. ಸ್ವಲ್ಪ ಎಡವಟ ಆಗೋಯ್ತು. ನಮ್ಮ ಗೂಗಲ್ ಆಂಟಿಯವರು ಕರಿಂಜೇಶ್ವರಾಗೆ ಕರ್ಕೊಂಡೋಗೋ ಬದಲು ಕರಿಂಜೆ ಅನ್ನುವಂಥ ಊರಿಗೆ ಬಂದಿದ್ದೀವಿ. ಇಲ್ಲೂ ಸಹ ಒಂದು ಚೆನ್ನಾಗಿರೋವಂಥ ದೇವಸ್ಥಾನ ಕಂಡಿದೆ, ಅದನ್ನು ನೋಡಲಿಕ್ಕೆ ಅಂತ ಹೋಗ್ತಾಯಿದ್ದೀವಿ. ಆ ದೇವಸ್ಥಾನದ ದರ್ಶನನೇ ನೀವು ಸಹ ಮಾಡಿಬಿಡಿ, ಬನ್ನಿ. ಇಲ್ರಿ, ನೀವು ಬರ್ತಾನೆ ಇಲ್ಲ. ನವಿಲು ಇಲ್ಲೇ ಎಲ್ಲ ಹತ್ತಿರದಲ್ಲೇ ಕೂಗ್ತಾ ಇದೆ. ಮೂಡಬಿದ್ರೆ ಎಷ್ಟು ಕಿಲೋಮೀಟರ್? 8. ಹೌದಾ? ಹಾಂ, ಮೂಡಬಿದ್ರೆಗೆ ಹೋಗೋಣ. ಹಾಂ, ಒಂದಿದ್ದಕ್ಕೆ ಯಾವುದೋ ಒಂದು ಚೆನ್ನಾಗಿರೋದು ಮಾಡ್ತೀನಿ. ಅಲ್ಲ, ಇದು ಚೆನ್ನಾಗೇ ಇದೆಯಲ್ಲ. ದೇವಸ್ಥಾನ ಚೆನ್ನಾಗಿದೆ. ಅದೇ
ಇದೆ, ಇಲ್ಲಿದೆ ನೋಡಿ ಕೋತಿ, ಕೋತಿ ಎರಡು ಗಿಳಿ. ಬಾ ಇದೆ ಕೋತಿ, ಬಾ ಇಲ್ಲಿ ಎರಡು ಗಿಳಿ, ಬಾ ಇದೆ ತೋರಿಸುತ್ತೆ. ಅದೇ ಹಾಯ್. ಮೂಡಬಿದ್ರೆ ಅಲ್ಲಿ ಒಂದು ಟೆಂಪಲ್ ಇದೆ, ಸಾವಿರ ಕಂಬ. ಹಾ, ಸಾವಿರ ಕಂಬ ಇದೆ, ಲೆಕ್ಕ ಮಾಡ್ಲಕ್ಕ. ಆ ಊರಿನ ಹೆಸರು ಕರಿಂಜೆ ಹೇಳಯ್ಯ. ಅಲ್ಲಿದು ರೋಡ್ ಹಿಂಗೆ ಇದೆ ಸಣ್ಣಕ್ಕೆ, ಆಯ್ತಾ? ನನ್ ಕರೆಕ್ಟ್ ಆಗೇ ಬಂದಿದೀವಿ ಹೇಳಿ ನಾನು. ಫಾರ್ ನೆಕ್ಸ್ಟ್ ಟೈಮ್ ಅಷ್ಟೇ. ಕರಿಂಜೇಶ್ವರ ಕರೆಸ್ಕತಾನೆ ಯಾವಾಗ. ಈಗ ಸದ್ಯಕ್ಕೆ ಮೂಡಬಿದ್ರೆಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಸಾವಿರ ಸ್ತಂಭಗಳ ಜೈನ ಬಸದಿ ಇದೆ, ಅದನ್ನು ನೋಡ್ಕೊಂಡು ಹೋಗಲಿಕ್ಕೆ ಅಂತ ಬಂದ್ವಿ. ನಮಗೆ ಕರಿಂಜೇಶ್ವರನ ದರ್ಶನ ಅಂತೂ ಆಗಲಿಲ್ಲ, ಅಟ್ಲೀಸ್ಟ್ ಇಲ್ಲಿ ಬಸದಿ ಆದ್ರೂ ನೋಡಿಕೊಂಡು ಹೋಗೋಣಂತೆ. ಜೈನ ಬಸದಿಯ ಹೊರಾಂಗಣ. ಇದರಲ್ಲಿ ಇರುವಂತಹ ಒಂದೊಂದು ಪಿಲ್ಲರ್ಗಳನ್ನು ನೋಡಿ, ಒಂದೊಂದು ಪಿಲ್ಲರ್ ಕೂಡ ಒಂದೊಂದು ರೀತಿಯಲ್ಲಿ ಇದೆ. ಇದು ಯಾವ ಒಂದು ಪಿಲ್ಲರ್ಗಳು ಅಥವಾ ಸ್ತಂಭಗಳೇ ಆಗಲಿ ಒಂದಕ್ಕೊಂದು ಹೋಲೋದಿಲ್ಲ. ಏನಾದರೂ ಒಂದು ಸಣ್ಣದಾದಂತಹ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ರಾತ್ರಿ ಹೊತ್ತಂತೂ ಇಲ್ಲಿ ಲೈಟ್ ಹಾಕಿದಾಗ ಇನ್ನೂ ಫಸ್ಟ್ ಕ್ಲಾಸಾಗಿ ಕಾಣುತ್ತೆ. ಆದರೆ ಏನು ಮಾಡೋದು, ನಾವು ಉಳ್ಕೊಂಡಿರೋದು ಧರ್ಮಸ್ಥಳದಲ್ಲಿ, ರಾತ್ರಿ ಹೊತ್ತಿಗೆ ಇಲ್ಲಿಗೆ ಬಂದು ಹೋಗೋದು ಸ್ವಲ್ಪ ಕಷ್ಟ. ಅದಕ್ಕಾಗಿ ನಾವು ಮಧ್ಯಾಹ್ನಕ್ಕೇನೆ ದರ್ಶನ ಮಾಡ್ಕೊಂಬಿಟ್ವಿ. ಕರಿಂಜೇಶ್ವರಕ್ಕೊಂದು ಹೋಗಿದ್ದರೆ ಒಂದು ಸ್ವಲ್ಪ ಟ್ರೆಕ್ಕಿಂಗ್ ಅಂತ ಆದರೂ ಆಗ್ತಿತ್ತು, ಅದು ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ.